ನನಗೆ ಗೊತ್ತಿಲ್ಲದೆ ಈ ಮನೆಯಲ್ಲಿ ಏನೋ ನಡೀತಾ ಇದೆ ಅದು ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಮುಂಚೆ ಈ ಗೆಜ್ಜೆ ಯಾರ್ದು ಇಲ್ಲಿಗೆ ಹೇಗೆ ಬಂತು ಅನ್ನೋದನ್ನ ತಿಳ್ಕೊಬೇಕು ನೇರವಾಗಿ ಕೇಳಿದ್ರೆ ಯಾರು ಒಪ್ಪಿಕೊಳ್ಳಲ್ಲ ಅದನ್ನ ನಾನೇ ಕಂಡುಹಿಡಿದೆ ಆದರೆ ಹೇಗೆ ಕಂಡುಹಿಡಿಯೋದು ಈ ಗೆಜ್ಜೆನ ಮನೆಯಲ್ಲಿ ಎಲ್ಲರಿಗೂ ಕಾಣೋಂಗೆ ಇರ್ತೀನಿ ಆಗ ಇದನ್ನ ನೋಡಿ ಯಾರು ತಳಮಳ ಆಗ್ತಾರೋ ಇದು ಅವರಿಗೆ ಸಂಬಂಧಪಟ್ಟಿದ್ದು ಅನ್ನೋದು ಗೊತ್ತಾಗುತ್ತೆ ಆಮೇಲೆ ಇದಕ್ಕೆಲ್ಲ ಏನು ಕಾರಣ ಅಂತಾನೂ ಗೊತ್ತಾಗುತ್ತೆ ಗಂಟೆ ಎರಡಾಯ್ತು ಇನ್ನೂ ರೆಡಿ ಆಗಿಲ್ಲ ಅಂದ್ರೆ ಹೇಗೆ ಏನ್ ಮಾಡ್ಲಿ ಅತ್ತೆ ನಾನು ಇತ್ತೀಚೆಗೆ ಅಡುಗೆ ಮಾಡೋದು ಕಲ್ತಿರೋಳು ನಿಮ್ಮಷ್ಟು ಫಾಸ್ಟಾಗಿ ನನ್ನ ಕೈಲಿ ಹೇಗೆ ಮಾಡೋಕ್ಕಾಗುತ್ತೆ ಸರಿ ಅಡುಗೆ ಆದ್ಮೇಲೆ ಹೇಳಿ ಅಲ್ಲಿ ತನಕ ನಾನು ಅಂಗಡಿ ನೋಡ್ಕೊಂತೀನಿ ಕರಣ್ ಮನೆಯಲ್ಲಿ ದಿನಸಿ ಪದಾರ್ಥ ಖಾಲಿಯಾಗಿದೆ ತರಬೇಕಿತ್ತು ಅದಕ್ಕೆ ಒಂದು ಕೆಲಸ ಮಾಡಿ ದಿನಸಿ ಪದಾರ್ಥ ನಾನು ತರ್ತೀನಿ ಅಂಗಡಿ ನೀವು ನೋಡ್ಕೊಳ್ಳಿ ಪಾಪ ನೀವೇ ಆಕಸ್ರಿಸ್ತೋ ಅಂತೀರಾ ಸರಿನಪ್ಪ ಹಾಗೆ ಮಾಡು ಕರಣ್ ಪಾಪ ಇವರೊಬ್ಬರೇ ಅಲ್ಲಿ ಹೇಗೆ ಮ್ಯಾನೇಜ್ ಮಾಡ್ತಾರೆ ಕಸ್ಟಮರ್ಸ್ ನೋಡ್ಕೋಬೇಕು ಲೆಕ್ಕ ಬರೆದಿಡಬೇಕು ಅದಕ್ಕಿಂತ ಅಂಗಡಿಗೆ ಹೋಗಿ ದಿನಸಿ ಸಾಮಾನು ತರೋದೇ ಈಸಿ ಕೆಲಸ ಇವ್ರು ಹೋಗಿ ಬರಲಿ ಅಂಗಡಿಯಲ್ಲಿ ನಿಮ್ಮ ಜೊತೆ ನಾನು ಇರ್ತೀನಿ ಸರಿ ಹಾಗೆ ಮಾಡೋಣ ಅಲ್ವಾ ಚಿಕ್ಕಮ್ಮ ಅಯ್ಯೋ ವಾ ಚಿಕ್ಕಮ್ಮ ಏನಾಯ್ತು ವಾ ತುಂಬಾ ಕಾಲು ನೋಯ್ತಿದೆಪ್ಪ ನಿಂತ್ಕೊಳ್ಳೋಕೂ ಆಗ್ತಿಲ್ಲ ಇಷ್ಟೊತ್ತು ಚೆನ್ನಾಗಿ ಇದ್ರಿ ಈಗ ಇದ್ದಕ್ಕಿದ್ದಂಗೆ ನೋವು ಹೇಗೆ ಬರುತ್ತೆ ಅಯ್ಯೋ ಇದು ಹಳೇ ನೋವು ಅವಾಗ ಅವಾಗ ಬರ್ತಾ ಇರುತ್ತೆ ಈ ವಿಷಯ ನನಗೆ ಯಾಕೆ ಹೇಳಿಲ್ಲ ಹೇಳಿದಿದ್ರೆ ಒಳ್ಳೆ ಡಾಕ್ಟರ್ ತೋರಿಸ್ಬೋದಾಯ್ತು ಅಯ್ಯೋ ಬಿಡಪ್ಪ ಈ ವಯಸ್ಸಿನಲ್ಲಿ ಇದೆಲ್ಲ ಮಾಮೂಲು ದಿನಸಿ ಪದಾರ್ಥ ಬೇರೆ ತರಬೇಕಿತ್ತು ಈಗ ಹೋಗೋಕ್ಕೂ ಆಗ್ತಿಲ್ಲ ಅದೇ ನನ್ನ ಚಿಂತೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ನಾನು ಹೋಗಿ ತರ್ತೀನಿ ಬಿಡಿ ಕರಣ್ಣ ಹೊರಗೆ ಕಳಿಸಿ ನೀನು ಅಂಗಡಿಯಲ್ಲಿ ದುಡ್ಡು ಹೊಡೆಯೋಕ್ಕೆ ಕಾನು ಅಂತ ನಾಟಕ ಆಡ್ತಿದ್ಯಾ ಮಾಡ್ತೀನಿ ಕರಣ್ ಒಂದು ಕೆಲಸ ಮಾಡೋಣ ನೀನು ಹೋಗಿ ದಿನಸಿ ಸಾಮಾನು ತಗೊಂಡು ಬಾ ಅಲ್ಲಿ ತನಕ ನಾನು ಅಂಗಡಿ ನೋಡ್ಕೋತೀನಿ ಪಾಪ ಅತ್ತೆ ಮಲ್ಕೊಂಡು ರೆಸ್ಟ್ ತಗೊಳ್ಳಿ ಅಂಗಡಿಲೇನಮ್ಮ ಕೂತ್ಕೊಂಡು ವ್ಯಾಪಾರ ಮಾಡೋದಲ್ವಾ ಅದು ನಾನು ಮಾಡ್ತೀನಿ ನೀನು ಅಡುಗೆ ಮಾಡು ಈಗಾಗಲೇ 2 ಗಂಟೆ ಆಗ್ತಿದೆ ಇನ್ನೂ ಲೇಟ್ ಆದರೆ ಹಸಿವಿಗೆ ತಲೆ ಸುತ್ತು ಬಂದ್ಬಿಡುತ್ತೆ ಆದರೂ ಅಂಗಡಿಯಲ್ಲಿ ಕಸ್ಟಮರ್ಸ್ ಬಂದಾಗ ಬನೇನು ತೋರಿಸೋಕ್ಕೆ ಎದ್ದು ಓಡಾಡಬೇಕಾಗುತ್ತೆ ಆಗ ಕಾಲು ಜಾಸ್ತಿ ಆಗುತ್ತೆ ಅದಕ್ಕೆ ನಾನು ನೋಡ್ಕೋತೀನಿ ಬಿಡಿ ಒಂದು ಕೆಲಸ ಮಾಡೋಣ ಅಡುಗೆ ಆಗೋವರೆಗೂ ನಾನು ಚಿಕ್ಕಮ್ಮ ಅಂಗಡಿಯಲ್ಲಿ ಇರ್ತೀವಿ ಆಮೇಲೆ ನಾನು ದಿನಸಿ ತರಕ್ಕೆ ಹೋಗ್ತೀನಿ ಆಗ ನೀವು ಬಂದು ಇವ್ರ ಜೊತೆಲಿರಿ ಸರಿ ತಾನೇ ಒಳ್ಳೆ ಸಲಹೆ ಕೋಮಲ್ ಬನಿಯನ್ನ ಚೆನ್ನಾಗಿ ಮಾರ್ತಾಳೆ ಅವಳು ಆ ಕೆಲಸ ಮಾಡ್ಲಿ ನಾನು ದುಡ್ಡಿನ ವ್ಯವಹಾರ ನೋಡ್ಕೋತೀನಿ ನನಗೂ ರಿಸ್ಕ್ ಇರಲ್ಲ ಅಲ್ವಾ ಕೋಮಲ್ ಹಾಗೆ ಮಾಡಿ ನನಗೆ ತುಂಬಾ ಹೊಟ್ಟೆ ಹಸಿವಾಗ್ತಿದೆ ಬೇಗ ಅಡುಗೆ ಮಾಡಿ
ಶಕುಂತಲಾ. ಶಕುಂತಲಾ, ಏನ್ ಯೋಚನೆ ಮಾಡ್ತಾ ಇದೀಯ? ಏನೂ ಇಲ್ಲ. ವಿನಯ್ ವಿಜಯ್ ಬರೋ ಹೊತ್ತಾಯ್ತಲ್ಲ, ವರ್ಷನ್ಗೆ ತಿಂಡಿ ರೆಡಿ ಮಾಡೋದಕ್ಕೆ ಹೇಳಿದ್ದೀನಿ. ಏನು ಹುಡುಗರು ಈಕೆ ಓದೋದು ಈಗ ತಿಂಡಿ ಪ್ಲೇಟ್ ಎಲ್ಲಿಡೋದು? ಅಪ್ಪ, ನಾನು ಅಂದ್ಕೊಂಡಾಗೆ ಶಾಂತಲನಿಗೂ ಈ ಗಿಜ್ಜಿಗೂ ಯಾವ ಸಂಬಂಧನೂ ಇಲ್ಲ. ಶಕುಂತಲ ನೋಡಿಲಿ, ನನ್ನ ಜಪ ಮಾಲೆ ಕಿತ್ತೋಗಿದೆ, ಸ್ವಲ್ಪ ಪೋಣಿಸ್ಕೊಡ್ತೀಯ? ಆಯ್ತಂತೆ. ಶಕುಂತಲ, ರಾತ್ರಿ ಸುಮಾರು 12 ಗಂಟೆ ಹೊತ್ತಿನಲ್ಲಿ ಏನೋ ಒಂದು ವಿಚಿತ್ರವಾದ ಶಬ್ದ ಕೇಳಿಸ್ತಿತ್ತು. ನಿಂಗೇನಾದ್ರೂ ಕೇಳಿಸ್ತಾ? ವಿಚಿತ್ರವಾದ ಶಬ್ದ ಅಂದ್ರೆ? ಅಂದ್ರೆ ಯಾರೋ ಓಡಾಡ್ದ ಹಾಗೆ, ವಿಚಿತ್ರವಾಗಿ ಕೂಕೊಂಡ ಹಾಗೆ. ಬೆಳಗ್ಗೆನೆ ಕೇಳಬೇಕು ಅಂತ ಅನ್ಕೊಂಡೆ, ಆದ್ರೆ ವರ್ಷ ಜಾರ್ ಬಿದ್ದು ಪೆಟ್ಟು ಮಾಡ್ಕೊಂಡ್ಲಲ್ಲ, ಅದಕ್ಕೆ ಈ ವಿಷಯ ನೆನಪಾಗ್ಲಿಲ್ಲ. ಅದು ಇನ್ನೂ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಗೆಜ್ಜೆ ಗುಂಡುಗಳು ಇಲ್ಲಿಗೆ ಹೇಗೆ ಬಂತು? ಒಂದು ವೇಳೆ ನಾನು ಅಮೃತನ ಎದುರಿಸೋಕೆ ಉಪಯೋಗಿಸಿದ ಗೆಜ್ಜೆಯಿಂದ ಬಿದ್ದಿರ್ಬೋದಾ? ಅದೇ ಆಗಿದ್ರೆ ಇಲ್ಲಿಗೆ ಹೇಗೆ ಬಂದ್ವು? ಅಮ್ಮ, ಏನೋ ತಿಂಡಿ ಸ್ಮೆಲ್ ಬರ್ತಿದೆ. ನಿಮಗೋಸ್ಕರನೇ ಮಾಡಿಸಿದ್ದೀನಿ, ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ ತಿನ್ನೋರಂತೆ. ನನಗಂತೂ ಅಷ್ಟು ತಾಳ್ಮೆ ಇಲ್ಲ, ನಾನು ಈಗಲೇ ತಿನ್ಬೇಕು. ಬಾ ಬ್ರದರ್. ನನಗೀಗ ಬೇಡ, ನಾ ಆಮೇಲೆ ತಿಂತೀನಿ. ವಾವ್, ಉಪ್ಪಿಟ್ಟು! ಸೂಪರ್ ಆಗಿದೆ. ಅದಕ್ಕೆ ನಿಮ್ ಕೈ ರುಚಿನೇ ರುಚಿ. ಇದು ನಾನ್ ಮಾಡಿದ್ದಲ್ಲ, ಅಕ್ಕ ಮಾಡಿದ್ದು. ಹೌದಾ? ಅಮ್ಮ, ನನ್ ಹೊಟ್ಟೆ ನೋಯ್ತಾ ಇದೆ, ನಂಗ್ ತಿಂಡಿ ಬೇಡ. ವರ್ಷಾ,
ಹೋಗ್ಲಿ ಬಾ, ನಿನ್ಗೋಸ್ಕರ ಕಷ್ಟಪಟ್ಟು ತಿಂತೀನಿ. ನಿಂದ್ ಯಾವಾಗ್ಲೂ ತಮಾಷೆನೆ ಪಾಪ, ನೋಡಿ ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ಲು. ಅಜ್ಜಿ, ಅವಳು ಯಾವ್ದಕ್ ಬೇಜಾರು ಮಾಡ್ಕೊಳ್ಳೋದಿಲ್ಲ ಹೇಳಿ. ಅಜ್ಜಿ, ಆದ್ರೆ ಚೆನ್ನಾಗ್ ಮಾಡಿದಾಳಲ್ವಾ? ನೀವ್ ತಿಂದ್ರ? ಇಲ್ಲಪ್ಪ. ಮತ್ತೆ ನಿಮ್ಗೆ ಗೊತ್ತಾಯ್ತು? ಅವಳ ಮೇಲೆ ನನ್ಗೆ ನಂಬಿಕೆ ಇದೆ. ಅಮೃತ, ವಿನಯ್ ಎಲ್ಲರೂ ಇಲ್ಲೇ ಇದ್ದಾರೆ. ಈಗ ಬಂದು ಹೋಗಿದ್ದು ವರ್ಷ ತಾನೇ. ಅವಳೇನಾದರೂ ತಗೊಂಡೋಗಿರ್ಬೋದಾ? ಇವಳೆ ತಗೊಂಡೋಗಿದ್ದಾಳೆ ಅಂದಮೇಲೆ ಈ ಗೆಜ್ಜೆಗೂ ಅಮೃತ ದೆವ್ವ ಅಂತ ಹೇಳಿದ್ದಕ್ಕೂ ಖಂಡಿತ ಸಂಬಂಧ ಇರಬೇಕು. ಇದನ್ನು ಸಾಕ್ಷಿ ಸಮೇತ ನಾನು ಪ್ರೂವ್ ಮಾಡ್ತೀನಿ. ಕರಣ್, ಅಡುಗೆ ರೆಡಿಯಾಗಿದೆ. ಹಾ, ಬಂದೆ. ಏನಿದು ಶರ್ಟ್ ತೆಗೆದು ಬನಿಯನಲ್ಲಿದೆಯಾ? ಇದು ವ್ಯಾಪಾರದ ಹೊಸ ಟೆಕ್ನಿಕ್. ವ್ಯಾಪಾರ ಟೆಕ್ನಿಕಾ? ಹಾಗಂದ್ರೆ ನಾವು ಸೇಲ್ ಮಾಡ್ತಿರೋದು ಬನೀನ್ಗಳನ್ನ ಅಲ್ವಾ, ಅದಕ್ಕೆ ಕಸ್ಟಮರ್ಸ್ಗೆ ನಾವು ಮಾರೋ ಬನೀನು ಎಷ್ಟು ಫಿಟ್ ಆಗಿರುತ್ತೆ, ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂತ ತೋರ್ಸಕ್ಕೆನೆ ಈ ಐಡಿಯಾ. ಆದರೆ ನೋಡಿದ ಜನ ನಗ್ತಾರೆ. ನಮಗೆ ನಗೋರ್ಕಿಂತ ಬನೀನ್ ತೊಗೊಳಕ್ ಬರೋರು ಮುಖ್ಯ. ನೋಡ್ತಾರೆ ಇನ್ ಮುಂದೆ ವ್ಯಾಪಾರ ಹೇಗಾಗತ್ತೆ ಅಂತ. ಎಲ್ಲಿ ಹೋಗುತ್ತೆ ಲೋ ಕ್ಲಾಸ್ ಬುದ್ಧಿ. ಕರಣ್, ನಿನ್ನ ಐಡಿಯಾ ತುಂಬ ಚೆನ್ನಾಗಿದೆ. ಈ ರೀತಿ ಯಾರು ವ್ಯಾಪಾರ ಮಾಡಿರಲ್ಲ. ನೀನು ಒಂಥರ ಡಿಫ್ರೆಂಟ್ ಬಿಡು. ಥ್ಯಾಂಕ್ಸ್ ಚಿಕ್ಕಮ್ಮ. ನಡೀರಿ, ಊಟಕ್ಕೆ ಹೋಗೋಣ, ಆಮೇಲೆ ದಿನಸಿ ಅಂಗಡಿಗೆ ಬೇರೆ ಹೋಗಬೇಕು. ಹಾಗೆ ನಾನು ಒಂದು ಲಿಕ್ವಿಡ್ ಸೋಪ್ ತೊಗೊಂಡು ಬಾ. ಸರಿ, ತರ್ತೀನಿ. ಲಿಕ್ವಿಡ್ ಸೋಪಾ? ಅದ್ಯಾವುದು? ನಾನು ಹೆಸರೇ ಕೇಳಿಲ್ವಲ್ಲ, ಹೊಸದಾ? ಅದು ತುಂಬ ವರ್ಷದಿಂದ ಇದೆ, ನಾನು ಮೊದಲು ಅದನ್ನೇ ಯೂಸ್ ಮಾಡ್ತಿದ್ದು. ನೀನು ನಿನ್ನ ತವ್ರ ಮನೇಲಿದ್ದಾಗ ನಿನಗೆ ಬೇಕಾದಂತ ತಂದುಕೊಡೋ ಶಕ್ತಿ ನಿಮ್ಮ ಮನೆಯವ್ರಿಗಿತ್ತು, ತಂದುಕೊಡ್ತಿದ್ರು. ಆದರೆ ನಾವು ಅಷ್ಟು ಶ್ರೀಮಂತರ ಅಲ್ಲಮ್ಮ, ಸ್ವಲ್ಪ ನೋಡಿ ಖರ್ಚು ಮಾಡಬೇಕು. ಕೋಮಲ್ ಅವರೇ, ಊಟಕ್ಕೆ ಬರ್ಸಿ. ದಿನಸಿ ಅಂಗಡಿಗೆ ಹೀಗೆ ಬನೇನಲ್ಲಿ ಹೋಗ್ಬೇಡ, ಮೊದಲು ಶರ್ಟ್ ಹಾಕು. ಏನು ಸಿಕ್ಸ್ ಪ್ಯಾಕ್ ಇವಂದು? ವರ್ಷ, ಇವತ್ತು ನೀನಾಗಿ ನೀನೆ ಆ ಗೆಜ್ಜೆ ಬಗ್ಗೆ ಬಾಯಿ ಬಿಡ ಹಂಗೆ ಮಾಡ್ತೀನಿ. ಯಾಕಿನ್ನೂ ಈ ಕಲ್ಪನೆ ಬಂದಿಲ್ಲ? ಅಮ್ಮವ್ರೇ, ನೀವು ಹೇಳಿರೋದು ತಂದಿದ್ದೀನಿ. ಅಮ್ಮವ್ರೇ, ಕೊಡು. ಯಾಕೆ ಗೆಜ್ಜೆ ಅಮ್ಮವ್ರೇ? ಆ ವಿಷಯ ನಿನಗೆ ಬೇಕಾಗಿಲ್ಲ. ನೋಡು, ನೀನು ನನಗೆ ಗೆಜ್ಜೆ ತಗೊಂಡು ಬಂದು ಕೊಟ್ಟಿರೋ ವಿಷಯನ ಯಾರ ಹತ್ರನೂ ಬಾಯಿ ಬಿಟ್ಕೊಡ್ದು. ಯಾಕಮ್ಮವ್ರೆ? ಹೇಳಿ ದರ್ಶನ ಮಾಡು, ಹೋಗೋ. ಸರಿ, ಆಯಿತು ಅಮ್ಮವ್ರೆ. ವರ್ಷ, ಮುಂದೆ ಇದೆ ನಿನಗೆ ತಕದಿಮಿತ. ವ್ಯಾಪಾರ ಇಲ್ಲ ಅಂತ ನಾನು ಸಂಕಟ ಪಡ್ತಿದ್ರೆ ಇವಳು ಆಟ ಆಡ್ಕೊಂಡು ಕೂತಿದ್ದಾಳೆ. ಕೋಮಲ್, ಆ ಕಡೆ ಇರೋ ಬನೇನ್ಗಳಿಗೆ ಸ್ಟಿಕ್ಕರ್ ಅಂಟಿಸಿದೆ ಅಂತ ನೋಡು. ಎಲ್ಲ ಅಂಟಿಸಾಗಿದೆ. ಇನ್ನೊಂದ್ಸಲ ಚೆಕ್ ಮಾಡಿಬಿಡು. ಅನುಮಾನ ಇದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಯಾರು ಇಲ್ಲ,
ಗೇಮಲ್ಲಿ ಆಡ್ತಿರೋದು ಹೇಳ್ತಿರೋದು. ಅದಕ್ಕೆ ಅಷ್ಟು ಕಿರ್ಚ್ಕೋಬೇಕಾ? ನಾನು ಎಷ್ಟು ಹೆದರ್ಕೊಂಡ್ಬಿಟ್ಟಿದೆ ಗೊತ್ತಾ? ಬದುಕಿನ ಭಾವಲಹರಿ ಅಮೃತ ವರ್ಷಿಣಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಹೇಳಿ ಸರ್, ಏನ್ ಬೇಕಿತ್ತು? ಬನೇನ ಅಂಗಡಿಗೆ ಇನ್ನೇನಕ್ಕೆ ಬರ್ತಾರೆ? ಅದು ನನಗೂ ಗೊತ್ತು. ಕೋಮಲ್, ಬನೇನ್ಗಳು ತೋರಿಸು. ಸುಮ್ಮನೆ ಕೂತ್ಕೊಂಡು ಕಾಲ ಕಳೀತಿದೆಯಲ್ಲ, ಈಗ ನೋಡು ಹೇಗ್ ಕೆಲಸ ಕೊಡ್ತೀನಿ ಅಂತ. ಕೋಮಲ್, ಇನ್ನು ಬೇರೆ ಬೇರೆ ತರ ಇದೆಯಲ್ಲ, ಅದನ್ನು ತೋರಿಸು. ಹ್ಮ್, ತೋರಿಸ್ತೀನಿ. ಇದಲ್ಲ, ಆಗ್ಲೇ ತೋರಿಸಿರ್ಲ, ಅದನ್ನೇ ಕೊಡಿ. ಅದಿಷ್ಟ ಆಗಿಲ್ವಾ? ಪರವಾಗಿಲ್ಲ, ಇನ್ನು ಬೇರೆ ತರ ಇದೆ ಕೋಮಲ್. ಆ ಮೂಲೆಯಲ್ಲಿ ಇದೆಯಲ್ಲ, ಅದನ್ನ ತೋರಿಸು. ಇದನ್ನೇ ಸಾಕು ಅಂತ ಹೇಳ್ತಿದಾರಲ್ಲ, ಮತ್ತೆ ಫೋರ್ಸ್ ಮಾಡ್ತಿದ್ದೀರಾ? ಅವ್ರಿಗೆ ಇಷ್ಟ ಆಗದನ್ನ ತೋತಾರ ಬಿಡಿ. ಹಾಗಲ್ಲ, ನಮ್ಮ ಹತ್ರ ಯಾವ್ಯಾವ ರೀತಿದ್ ಇದೆ ಅಂತ ಅವ್ರಿಗೆ ಗೊತ್ತಾದ್ರೆ ತಾನೇ ಅವ್ರಿಗೆ ಇಷ್ಟ ಆಗಿರೋದನ್ನ ತಗೊಳ್ಳೋದು. ಬೇರೆಯವ್ರಿಗೆ ನಮ್ಮ ಅಂಗಡಿ ಬಗ್ಗೆ ಹೇಳೋದು ಅವ್ರು ಬೇಡ ಅಂದ್ರೆ ನಾವು ಸುಮ್ಮನೆ ಇರಬಾರ್ದು. ತೋರಿಸು ಕೋಮಲ್. ಬನೇನ್ ಎಷ್ಟು ನೋಡಿದ್ರು ಅಷ್ಟೇ. ಇದೇನು ಸೀರೆನಾ ಹಾಕೊಂಡು ಬೇರೆಯವ್ರು ತೋರ್ಸೋಕ್ಕೆ? ಅಂಥದನ್ನೆಲ್ಲ ಕರಣ ಅಂತವ್ರು ಮಾಡ್ಬೇಕಷ್ಟೇ. ಏನು ಅವನ ಬಗ್ಗೆ ಹೀಗೆಲ್ಲ ಮಾತಾಡ್ತಿದ್ಯಾ? ನನ್ನ ಮಗ ಸಾಮಾನ್ಯದವನಲ್ಲ, ಗೊತ್ತು ಅವನ್ ಎಂತವನು ಅನ್ನೋದು. ಬನೇನ್ ಟೂತ್ ಪೇಸ್ಟ್ ಮಾರೋದನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಏನ್ರಿ ಗಿರಾಕಿ ವ್ಯಾಪಾರಕ್ಕೆ ಬಂದ್ರೆ ನೀವುಗಳೇ ಕಚ್ಚಾ ಇಡ್ತಾ ಇದೀರ. ನೀವು ಬೇಡ, ನೀವು ಬನ್ನಿ. ಸರ್ ಬನ್ನಿ. ನೋಡ್ದ್ಯಾ, ನಿನ್ನಿಂದಲೇ ವ್ಯಾಪಾರ ಎಲ್ಲ ಹಾಳಾಯ್ತು. ಬಂದಿರೋ ಗಿರಾಕಿಗೆ ನೀವು ಈಗ ತಲೆ ತಿಂತಾ ಇದ್ರೆ ವ್ಯಾಪಾರ ಹಾಳಾಗದೇ ಇರತ್ತಾ? ಸುಮ್ಮನೆ ಇರಿ, ಎಲ್ಲದಕ್ಕೂ ನನ್ನನ್ನೇ ಹೊಣೆ ಮಾಡಿಬಿಡ್ಬೇಡಿ. ಬೇಕಾದ್ರೆ ನೀವು ಇಲ್ಲಿ ಕೂತ್ಕೊಳ್ಳಿ, ನಾನು ದುಡ್ಡಿನ ವ್ಯವಹಾರ ನೋಡ್ಕೋತೀನಿ, ಸರಿನಾ? ವರ್ಷ, ನಿನಗೂ ಈ ಗೆಜ್ಜೆಗೂ ಇರೋ ಸಂಬಂಧನ ಹ್ಯಾಕ್ ಪ್ರೂವ್ ಮಾಡ್ತೀನಿ ಅಂತ. ಅತ್ತೆ ಕೊಡಿ, ನಾನು ಹಾಕ್ತೀನಿ. ಬೇಡ, ನಾನು ಹಾಕ್ತೀನಿ, ನೀನು ಹೋಗು. ಹೋಗು ಅಂತ ಹೇಳಿದ್ನಲ್ಲ, ಇನ್ನೂ ಯಾಕೆ ಇಲ್ಲ ನಿಂತಿದ್ಯಾ? ನಿಮ್ಮ ಜೊತೆನೆ ಹೋಗೋಣ ಅಂತ. ನಾನು ಗಮನಿಸ್ತಾನೆ ಇದ್ದೀನಿ, ಯಾಕೆ ನನ್ನ ಹಿಂದೆಯಿಂದೇನೆ ತಿರುಗ್ತಾ ಇದೆಯಾ? ಹಾಗೇನಿಲ್ಲ ಅತ್ತೆ, ನಿಮಗೆ ತಕ್ಷಣಕ್ಕೇನಾದರೂ ಬೇಕಾದರೆ ಕೊಡೋಕೆ ಯಾರಾದರೂ ಇರಬೇಕಲ್ವಾ, ಅದಕ್ಕೆ. ನನಗೆ ಬೇಕು ಅಂದರೆ ನಾನು ಕರೀತೀನಿ, ಹೋಗು. ಧರಣಿಗೆ ಜೀವಧಾರಿ ಅಮೃತ ವರ್ಷಿಣಿ.